ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಕೋತಿ ಮತ್ತು ಆಡು ಎಂಬ ಕಥೆಯನ್ನು ಕೇಳೋಣ. ಒಂದು ಹಳ್ಳಿ, ಅಲ್ಲಿ ಒಬ್ಬ ರೈತ ವಾಸವಾಗಿದ್ದ. ಅವನು ಒಂದು ಕೋತಿಯನ್ನು ಅತಿ ಮುದ್ದಿನೊಂದಿಗೆ ಸಾಕಿದ್ದ. ಅದು ಅಂದರೆ ಅವನಿಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ರೈತ ತನ್ನ ಜೊತೆಯಲ್ಲಿ ಅನೇಕ ಆಡುಗಳನ್ನು ಹಸುಗಳನ್ನು ಕೂಡ ಜೊತೆಯಲ್ಲೇ ಅದನ್ನು ಕೂಡ ಸಾಕಿದ್ದ. ಪ್ರತಿ ದಿವಸ ರೈತ ಆ ಆಡನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಅವನು ಕೆಲಸ ಮಾಡತಕ್ಕಂತಹ ಗದ್ದೆಗೆ ಜಮೀನಿಗೆ ತನ್ನೊಂದಿಗೆ ಹಿಡ್ಕೊಂಡು ಬರ್ತಾ ಇದ್ದ. ಅಲ್ಲಿ ಮರಕ್ಕೆ ಅದನ್ನು ಅವನು ಕಟ್ ಹಾಕ್ಬಿಟ್ಟು ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದ. ಅಲ್ಲಿ ಅವನ ಜೊತೆ ಬರ್ತಾ ಇದ್ದಂತಹ ಕೋತಿ ಎಗ್ರಿ ಅವನು ಹೊರಟ ಅಂದರೆ ಎಗ್ರಿ ಅವನ ಭುಜದ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾ ಇತ್ತು. ಅದು ರೈತ ತುಂಬ ಇಷ್ಟ ಅವನು, ಆದ್ದರಿಂದ ಅದು ಹೇಗೆ ತಲೆ ಮೇಲೆ ಹತ್ತಿದ್ರು ಸರಿ ಭುಜದ ಮೇಲೆ ಹತ್ತಿದ್ರು ಸರಿ ಸುಮ್ಮನೆ ಇರುತ್ತಾ ಇದ್ದ. ಅದಕ್ಕೆ ಇವನು ಅಂದ್ಕೊಂಡ್ರೆ ತುಂಬ ಸದರ ಕೂಡ ಜಾಸ್ತಿ ಆಯಿತು. ಇದು ಮೊದಲೇ ಕೋತಿ, ವಿಪರೀತ ತುಂಟಾಟದ ಕೋತಿ ಬೇರೆ ಆಗಿತ್ತು. ಅನೇಕ ತೊಂದರೆಯನ್ನು ಇದು ಆಡಿಗೆ ಪ್ರತಿನಿತ್ಯ ಕೊಡ್ತಾ ಇತ್ತು. ಅದನ್ನು ಎಳೆಯೋದು, ಅದರ ಬಾಲವನ್ನು ತಿರುಚೋದು, ಅತಿ ವೇಗವಾಗಿ ಎಗ್ರಿ ಅದರ ಬೆನ್ನಿನ ಮೇಲೆ ಕೂತ್ಕೊಳ್ಳತಕ್ಕಂಥದ್ದು, ಪರಚೋದು, ಈ ರೀತಿ ಈ ಆಡಿಗೆ ತುಂಬ ಹಿಂಸೆ ಮಾಡ್ತಾ ಇತ್ತು. ಅದು ಅಂತಹ ಹಿಂಸೆ ಮಾಡೋ ಕೋತಿನ ಈ ರೈತ ಇಷ್ಟೊಂದು ಮುದ್ದು ಮಾಡ್ತಾನಲ್ಲ ಅಂತ ಹೇಳಿ ಆಡಿಗೆ ಒಂದು ರೀತಿ ಕೋತಿ ಬಗ್ಗೆ ಅಸೂಯೆಯೂ ಕೂಡ ಇತ್ತು. ಈ ಕೋತಿ ಆ ಕೋತಿನ ಎರಡು ಪ್ರಾಣಿ ಇದ್ರೂ ಆಡಿಗಿಂತ ರೈತ ಕೋತಿಯನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಒಂದು ದಿವಸ ಈ ರೈತ ಮೊಸರನ್ನು ತಗೊಂಡು ಬಂದಿದ್ದ ತನ್ನ ಮಧ್ಯಾಹ್ನದ ಊಟಕ್ಕೆ. ಅದನ್ನು ಅವನು ತಗೊಂಡು ಬಂದಂತಹ ಊಟದ ಆ ಕ್ಯಾರಿಯರನ್ನು ಆ ಡಬ್ಬವನ್ನು ಒಂದು ಮರದ ಕೊಂಬೆಗೆ ಅದನ್ನು ಅವನು ನೇತು ಹಾಕಿದ್ದ. ಎಲ್ಲಿ ಅಂದರೆ ಯಾವ ಮರದ ಕೆಳಗೆ ಮರಕ್ಕೆ ಆ ಆಡನ್ನು ಮೇಯೋದಕ್ಕೆ ಕಟ್ ಹಾಕಿದ್ನೋ ಅದೇ ಮರದ ಕೊಂಬೆಗೆ ತಾನು ತಂದ ಊಟದ ಬುತ್ತಿಯನ್ನು ಕೂಡ ನೇತು ಹಾಕಿದ. ಇದನ್ನು ಕೋತಿ ನೋಡ್ತು, ಒಂದು ಪ್ಲ್ಯಾನ್ ಮಾಡ್ತು. ಅದಕ್ಕೆ ಮೊಸರು ಅಂತ ಹೇಳಿದ್ರೆ ತುಂಬ ಇಷ್ಟ ಜಾಸ್ತಿ. ಅದಕ್ಕೆ ತಕ್ಷಣವೇ ಅದು ಎಗರು ಬಿಟ್ಟು ಆ ಮರದ ಮೇಲೆ ಇದ್ದಂತಹ ಆ ಊಟದ ಬುತ್ತಿಯ ಡಬ್ಬವನ್ನು ಎತ್ಕೊಂಡು ಕೆಳಗಡೆಗೆ ಇಳಿಯಿತು. ಪ್ರತಿ ದಿವಸ ರೈತ ಊಟ ತಗೊಂಡು ಬಂದಾಗ ತನ್ನ ಊಟದಲ್ಲಿ ಏನೋ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇತ್ತು. ಈ ಕೋತಿ ಅದನ್ನು ಎತ್ಕೊಂಡು ಬಂದು ಮರದ ಕೆಳಗಡೆಗೆ ಬಂತು, ಅದನ್ನು ತೆಗೆದು ನೋಡ್ತು, ರುಚಿ ನೋಡ್ತು, ಸ್ವಲ್ಪ ತೆಗೆದು ಬಾಯಿಗಿಟ್ಕೊಂತು. ಮತ್ತೆ ಅದಕ್ಕೆ ರುಚಿಯಾಗಿದ್ದರಿಂದ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಬೇಕು, ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಚೂರು ಚೂರೇ ತಿಂತಿತ್ತು. ಇವನಿಗೇನಾಯಿತು ರೈತನಿಗೆ ಅಂದರೆ ಅದರಲ್ಲಿ ಕಮ್ಮಿಯಾಗಿದ್ದು ನೋಡಿದಾಗ ಆಡಿನ ಮೇಲೆ ಅವನಿಗೆ ಅನುಮಾನ ಬಂತು. ಆಗ ಆಡು ಕೋತಿ ತಿಂತಾ ಇರೋದನ್ನು ನೋಡ್ಬಿಟ್ಟು ಹೇಳ್ತು, ನೋಡು ರೈತ ಗಮನಿಸ್ತಾನೆ, ದಿನ ಅವನ ಡಬ್ಬಿನಲ್ಲಿ ಊಟ ಕಮ್ಮಿ ಆಗ್ತಾ ಇರೋದು ಅವನ ಗಮನಕ್ಕೆ ಬರುತ್ತಾ ಇದೆ ಅಂತ ಹೇಳಿತು. ಏ ಕೋತಿ, ನೀನು ಯಾತಕ್ಕೆ ಯಜಮಾನನಿಗೆ ಈ ರೀತಿ ಪ್ರತಿನಿತ್ಯ ಅವನು ಊಟನ ಕದ್ದು ನೀನು ತಿಂತೀಯ? ಅವನು ನಿನಗೆ ಚೆನ್ನಾಗಿ ಹೊಟ್ಟೆ ತುಂಬ ಆಹಾರ ಆಗ್ತಾನೆ, ಆದರೂ ನಿನಗೆ ವಿಪರೀತ ದುರಾಸೆ ಜಾಸ್ತಿ ಆಯಿತು ಅಂತ ಆಡು ಕೋತಿಗೆ ಹೇಳಿತು. ಆಗ ಕೋತಿ ಏನು ಮಾಡ್ತು ಅಂದರೆ ಕೋಪ ಮಾಡಿಕೊಂಡು ಆ ಆಡಿಗೆ ಹೇಳಿತು, ಬೇಕಾ
ನೀನು ತಿನ್ನು, ನೀನು ನನ್ನ ಸುದ್ದಿಗೆ ಬರಬೇಡ, ನಿನ್ನ ಪಾಡಿಗೆ ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರು, ನನ್ನ ಸುದ್ದಿಗೆ ಬಂದ್ಗಿಂದೀಯ ಅಂತ ಗದರಿಸ್ತು. ಆದರೆ ಕೋತಿ ನೋಡ್ತಾ ಇತ್ತು, ಯಾವಾಗ ರೈತ ಹಿಂತಿರುಗಿ ಬಂದನೋ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಜಮೀನಿಂದ, ಈ ಕೋತಿ ಏನು ಮಾಡಿಬಿಡ್ತು, ತನ್ನ ಕೈಯನ್ನು ಒರೆಸ್ಕೊಂಡ್ಬಿಟ್ಟು ಆ ಒರೆಸ್ಕೊಳ್ತಾ ಆ ಕೈಯನ್ನು ತಗೊಂಡು ಬಂದು ಆಡಿನ ಮೋತಿ ಮೇಲೆ ಒರೆಸ್ಬಿಡ್ತು. ಈಗ ರೈತ ಏನು ನೋಡ್ದ, ಖಾಲಿಯಾದಂತಹ ತನ್ನ ಊಟದ ಬುತ್ತಿಯ ಡಬ್ಬವನ್ನು ನೋಡ್ದ, ಅವನಿಗೆ ತುಂಬ ಕೋಪ ಬಂದ್ಬಿಡ್ತು. ನೋಡಿದ್ರೆ ಆ ಆಡಿನ ಈ ಕೋತಿ ನೋಡಿದ್ರೆ ಏನೂ ಗೊತ್ತಿಲ್ಲದಂಗೆ ಸುಮ್ಮನೆ ಕೊಂಬೆ ಮೇಲೆ ಕೂತಿದೆ. ಆ ಆಡಿನ ಮುಖದ ಬಾಯಿಯ ಸುತ್ತಲೂ ಕೂಡ ಈ ಮೊಸರು ಅನ್ನೋದು ಅದು ತಿಂದಿದೆ ಅನ್ನೋ ಗುರುತಿಗೆ ಬೆಳ್ಳಿಗೆ ಮೊಸರೆಲ್ಲ ಮೆತ್ಕೊಂಡಿತ್ತು. ರೈತ ಅಂದ್ಕೊಂಡ, ಓಹೋ ನನ್ನ ಊಟವನ್ನು ಈ ಆಡು ತಿಂದಾಕ್ಬಿಟ್ಟಿದೆ ಅಂತ ಅಂದ್ಕೊಂಡ. ಆಗ ಅವನೊಂದು ಕೋಲು ತಗೊಂಡಿದ್ದು ಚೆನ್ನಾಗಿ ಆಡಿಗೆ ಹೊಡೆದ. ಈ ಕೋತಿ ತಿಂದಿದ್ದು ಅದು ಅದು ಮರದ ಮೇಲೆ ಕುತ್ಕೊಂಡು ಅವನು ಅದಕ್ಕೆ ಹೊಡಿತಾ ಇದ್ದರೆ ನೋಡ್ ಖುಷಿಯಾಗಿ ನಗುತ್ತಾ ಇತ್ತು. ಈ ಕಥೆ ಕೇಳಿದಾಗ ನಮಗನ್ಸುತ್ತೆ, ನಾವು ಬೇಡದೇ ಇರೋವ್ರಿಗೆ ಬುದ್ಧಿವಾದ ಹೇಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು ಗಾದೆ ಮಾತು ಉಂಟು, ಕೋತಿ ಮೊಸರನ್ನು ತಿಂದು ಮೇಕೆ ಮೋತಿಗೆ ಒರೆಸ್ತು ಅಂತ. ಈ ಕಥೆಯ ತತ್ವನೇ ಈ ಒಂದು ಗಾದೆಗೋಸ್ಕರನೇ ಈ ಕಥೆ ಹೆಣೆದಿದೆಯೋ ಏನು ಅನ್ನುವಂತೆ ಇದೆ. ಇಷ್ಟು ಹೊತ್ತು ನಾವು ಕೋತಿ ಮತ್ತು ಆಡು ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.